ಹಲೋ ಎವ್ರಿಬಾಡಿ, ದಿಸ್ ಇಸ್ ಬಿಕೆ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತಿನ ಟಾಪಿಕಲ್ಲಿ ಕೊಬೂಜ್ ಅಂತಾರೆ, ಇಲ್ಲಿ ಇರಾನಿ ಕೊಬೂಜ್ ಅಂತ. ಇರಾನಿ ಕೊಬೂಜ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ರೋಟಿ, ತಂದೂರಿ ರೋಟಿ ಅಂತೀವಿ ಗೊತ್ತಾ, ಸೊ ಅದೇನೆ. ಅದರಲ್ಲಿ ಸ್ವಲ್ಪ ಸೈಜ್ ದೊಡ್ಡದಾಗಿರುತ್ತೆ, ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಮಾಡೋಲ್ಲ ವೀಡಿಯೋ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ಮೈ ವೀಡಿಯೋ. ಈ ಬ್ಯಾಗ್ ಏನು ಗೊತ್ತಾ, ಇದು ನೋಡೋಕ್ಕೆ ಒಂದು ಮುಚ್ಚಳ ಥರ ಇದೆ, ಕ್ಯಾಪ್ ಥರ, ಬಟ್ ಇಟ್ಸ್ ನಾಟ್ ಎ ಕ್ಯಾಪ್. ಇದು ಬ್ಯಾಗ್, ಬ್ಯಾಗ್ ಫಾರ್ ವಾಟ್? ಇದು ಹಿಂಗೆ ಓಪನ್ ಮಾಡ್ಕೋಬೋದು, ಇದೆ ಹಿಂಗೆ, ಇದು ಹಿಂಗೆ ಓಪನ್ ಮಾಡಿದ್ರೆ ಹಿಂಗಿರುತ್ತೆ. ಯಾಕಂದರೆ ಕೊಬೂಜ್ ಅಂತೀವಿ ಗೊತ್ತಾ, ಅದೇ ತಂದೂರಿ ರೊಟ್ಟಿ. ಇಲ್ಲಿ ಬಂದು ಅದನ್ನು ಇರಾನಿ ಕೊಬೂಜ್ ಅಂತಾರೆ. ರೊಟ್ಟಿ ಆಗಲಿ ಅಥವಾ ಬನ್ ರೊಟ್ಟಿ ಅಂತ ಕೂಡ ಹೇಳ್ತಾರೆ ಅದನ್ನು ನಮ್ಮೂರಲ್ಲಿ, ಬಟ್ ಇಲ್ಲಿ ಅದು ಬಂದು ಕೊಬೂಜ್ ಅಂತಾರೆ. ಒಂದು ಅದರಲ್ಲಿ 3-4 ಕೈಂಡ್ ಆಫ್ ಕೊಬೂಜ್ ಇಸ್ ದೇರ್, ಲೈಕ್ ಕಫೀಫ್, ಲಿಬ್ನಾನಿ ಕೊಬೂಜ್. ಕಫೀಫ್ ಅಂದರೆ ಸಣ್ಣ, ಇದೆಲ್ಲ ಆ್ಯಕ್ಚುಲಿ ಡಯಟ್ಗೋಸ್ಕರ ಯೂಸ್ ಮಾಡ್ತಾರೆ. ಬ್ರೌನ್ ಕೊಬೂಜ್ ಆ್ಯಂಡ್ ಬೇರೆ ಬೇರೆ ಕಂಟ್ರಿಯಿಂದ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪನಿ ಕೂಡ ಇದೆ ಇಲ್ಲಿ. ಬ್ರೆಡ್ ಕೊಬೂಜ್, ಬ್ರೆಡ್ ಐಟಮ್ಸ್, ಆಲ್ ಬ್ರೆಡ್ ಐಟಮ್ಸ್ ತಯಾರು ಮಾಡೋ ಒಂದು ಪ್ಲೇಸ್ ಅದು. ಸೊ ಅದರಲ್ಲಿ ಈ ಕೊಬೂಜ್ ಅನ್ನೋದೊಂದು ಬ್ರೌನ್, ವೈಟ್, ಆ ರೀತಿ ಬೇರೆ ಬೇರೆ ಒಂದು 3-4 ಕೈಂಡ್ ಇದೆ. ನಾನು ಹೇಳ್ತಾ ಇರೋದು ಬಂದು ಇದು ಸ್ವಲ್ಪ ದೊಡ್ಡದು ಸೈಜು, ಅದ್ರ ಹೆಸರು ಇರಾನಿ ಕೊಬೂಜ್. ಅದು ಡಿಫ್ರೆಂಟ್, ಅದು ಪ್ರೈಸ್ ಬಂದು ಒಂದು ಪೀಸ್ ಬಂದು ನಾರ್ಮಲ್ ಕೊಬೂಜ್ ಅಂದರೆ ಒಂದು 20 fils ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ ಒಂದು ತುಂಬ ಕಮ್ಮಿನೇ. 50 fils ಅಂದರೆ 10 rupees ನಮ್ಮ ಊರಿಗೆ, 20 fils ಅಂದರೆ ಒಂದು 5 rupees ಬರ್ಬೋದು. ಹಾಂ, ಒಂದು 5 rupees ಅದ್ರ ರೇಟು ದೊಡ್ಡದಾಗಿರುತ್ತೆ. ಅಂದರೆ ಒಂದು ತಿಂದರೆ ಸಾಕು ನಿಮಗೆ 3 ಗಂಟೆವರೆಗೂ ಹಸಿವೆ ಆಗೋದಿಲ್ಲ. ಅದು ಪ್ಯೂರ್ಲಿ ಮೇಡೆಡ್ ಬೈ ವೀಟ್, ಗೋಧಿಯಿಂದನೇ ಮಾಡಿರೋದು, ಡಯಟ್ಗೋಸ್ಕರ ಯೂಸ್ ಮಾಡ್ತಾರೆ. ಕೆಲವರು ಅಂದರೆ ನಮ್ಮ ಥರ ಎಷ್ಟೋ ಕಂಟ್ರಿಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಅವರೆಲ್ಲ ಬಂದು ರೆಗ್ಯುಲರಾಗಿ ಅದನ್ನೇ ತಿನ್ನೋದು ಅವರು. ಯಾಕಂದರೆ ಹೊರಗಡೆ ಹೋಗಿ ಡೈಲಿ ಪರ್ಚೇಸ್ ಮಾಡಿ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಅದರಿಂದ ಯಾಕಂದರೆ ಕೆಲವು ಜಾಗದಲ್ಲಿ ಅವರು ಹೊರಗಡೆ ವೀಸಾ ಬಂದು ತಗೊಂಡು ಬಂದಿರ್ತಾರೆ, ಸೊ ಅದರಿಂದ ಫುಡ್ಡು ಅಕಮಿಡೇಷನ್ ಖಂಡಿತ ಅವ್ರಿಗಿರೋದಿಲ್ಲ. ಆದ ಕಾರಣ ಅವ್ರಿಗೆ ಈ ಊಟದ್ದೆಲ್ಲ ಸ್ವಲ್ಪ ತೊಂದರೆ ಇರುತ್ತೆ, ಊಟದ್ದು ರೂಮ್ದು ಎಲ್ಲ ಸ್ವಲ್ಪ ತೊಂದರೆ ಇರುತ್ತೆ. ಸೊ ಅದರಿಂದ ಅವರು ಹೊರಗಡೆ ರೀತಿ ಕಮ್ಮಿಯಲ್ಲಿ ಸಿಗುತ್ತಲ್ವ, ಇದು 20 fils ಅಂದರೆ ನಮಗೇನು ದೊಡ್ಡದಾಗಿ ಅನಿಸೋದಿಲ್ಲ. ಸೊ ಅದನ್ನು ಇಲ್ಲಿ ಹೊರಗಡೆ ಪರ್ಚೇಸ್ ಮಾಡ್ಕೊತಾರೆ. ಅದನ್ನು ಪರ್ಚೇಸ್ ಮಾಡಿಕೊಂಡು ಅಂದರೆ ಒನ್ ಟೈಮ್ ತಿಂದರೆ ಸಾಕಲ್ವ, ಬಟ್ ಅದು ಅಭ್ಯಾಸ ಆದರೆ 3 times ಆಲ್ಸೋ ಯು ಕ್ಯಾನ್ ಈಟ್ ಹ್ಯಾವ್ ಇಟ್. ಚೆನ್ನಾಗಿರುತ್ತೆ, ಏನು ಹೆಲ್ತ್ ಬಾಡಿನೂ ಚೆನ್ನಾಗಿರುತ್ತೆ, ಲೈಕ್ ಫ್ಯಾಟ್ ಗಿಟ್ ಏನು ಆಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇದರಲ್ಲಿ ಇನ್ನೊಂದು ವೆರೈಟಿನೂ ಇದೆ, ಅದ್ರ ಜೊತೆಗೆ ಈ ಎಳ್ಳು, ಬಿಳಿ ಎಳ್ಳು ಅದನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅದು ಅದರಲ್ಲಿ ಸ್ವಲ್ಪ ಫ್ಯಾಟೆಲ್ಲ ಕರಗುತ್ತೆ ಅನ್ನೋ ಒಂದು ಇದು ಇದೆ. ಮತ್ತು ಕ್ರಿಸ್ಪಿ ಆಗಿರುತ್ತೆ, ಬಿಸಿ ಬಿಸಿಯಾಗಿ ಸಿಕ್ಕಿದಾಗ ಅದನ್ನು ಹಂಗೆ ತಗೊತಾ ಇದ್ರೆ ನೀವೇನು ಸೈಡ್ ಡಿಶೇ ಏನು ಬೇಡ, ಚಟ್ನಿ ಗಿಟ್ಟಿ ಅಂಥದ್ದೆಲ್ಲ ಏನು ಬೇಡ, ಹಂಗೆ ಡೈರೆಕ್ಟಾಗಿ ಕೂಡ ಬಿಸಿ ಬಿಸಿ ಆಗಿದ್ರೆ ಮಾತ್ರ ಹಂಗೆ ಡೈರೆಕ್ಟಾಗಿ ಯು ಕ್ಯಾನ್ ಹ್ಯಾವ್ ಇಟ್. ಬಟ್ ತಣ್ಣಗಾದರೆ ಸ್ವಲ್ಪ ಅಷ್ಟೊಂದು ತಿನ್ನೋಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಬಿಸಿ ಮಾಡಿ ಏನಾದರೂ ಲೈಕ್ ಸಾಂಬಾರ್, ಅದಕ್ಕೆ ಗ್ರೇವಿ ಏನಾದರೂ ನೀವು ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ಅದನ್ನೇ ಇವಾಗ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಮೋಸ್ಟ್ ಆಫ್ ದ ಪ್ಲೇಸ್ ಎಲ್ಲ ಅದೇ ಸೂಪರ್ ಮಾರ್ಕೆಟ್ ಇರೋ ಈಚ್ ಆ್ಯಂಡ್ ಎವ್ರಿ ಏರಿಯಾದಲ್ಲಿ ಖಂಡಿತ ಅದೊಂದು ಶಾಪ್ ಇದ್ದೇ ಇರುತ್ತೆ. ಸೊ ಆ ಶಾಪ್ಗೆ ಹೋಗೋಣ ಇವಾಗ, ಅದು ತಗೊಂಡು ಆಮೇಲೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನೋಡಿ, ಇದೇ ಆ ಶಾಪು, ಈ ಕಾರ್ನರಲ್ಲಿ ಇದೆಯಲ್ವಾ ಚಿಕ್ಕದಾಗಿ ಒಂದು ಡೋರು, ಅದೇ ಶಾಪು. ತುಂಬ ಜನ ಬಂದು ಇಲ್ಲಿ ತಗೊಂಡೋಗ್ತಾರೆ, ಇನ್ನೂ ಓಪನ್ ಆಗಿಲ್ಲ ಅನಿಸುತ್ತೆ. ನಾನೇ ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀನಿ ಅನಿಸುತ್ತೆ, ಸೊ ವೆಯ್ಟ್ ಮಾಡಬೇಕು. ಅದು ಎಷ್ಟೊತ್ತಿಗೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇದು ಲೊಕೇಶನ್, ಮುಂಚೆ ಬೇರೆ ಜಾಗದಲ್ಲಿತ್ತು,
ಇವಾಗ ಅಲ್ಲೇನೋ ಸ್ವಲ್ಪ ಆಲ್ಟ್ರೇಷನ್ ಕೆಲಸ ನಡೀತಾ ಇರೋದ್ರಿಂದ ಇದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ಅದು ತಗೊಂಡು ನಾನು ಆಮೇಲೆ ಮತ್ತೆ ಅದನ್ನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆ. ಆ್ಯಂಡ್ ಈ ಬ್ಯಾಗ್ ಯಾಕಪ್ಪ ಯೂಸ್ ಮಾಡ್ತಾರೆ ಅಂತಂದರೆ ಆ ಚಪಾತಿ ಸೈಜು ಆ ಸೈಜ್ಗೆ ಕರೆಕ್ಟಾಗಿರುತ್ತೆ ಆ್ಯಂಡ್ ಬಿಸಿ ಹಂಗೆ ಇರುತ್ತೆ, ಆರೋದಿಲ್ಲ ಅಂತ, ತಣ್ಣಗಾಗೋದಿಲ್ಲ ಅಂತ. ಇನ್ನೊಂದು ಕವರಲ್ಲಿ ಗಿವರಲ್ಲೆಲ್ಲ ಹಾಕೊಂಡು ಹೋದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅದರಿಂದ ಅದು ಕೊಬ್ಬುಸ್ ಅದೇ ತಂದೂರಿ ರೊಟ್ಟಿ ಅವು ಅದನ್ನು ಕ್ಯಾರಿ ಮಾಡೋದಕ್ಕೋಸ್ಕರನೇ ಈ ರೀತಿ ಡಿಸೈನಲ್ಲಿ ಒಂದು ಬ್ಯಾಗ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಈಸಿ ಟು ಕ್ಯಾರಿ ಎನಿವೇರ್. ಸೊ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ. ಅದ್ರ ಜೊತೆಗೆ ಬೇರೆ ಏನು ಬೇಕಾಗಿಲ್ಲ. ಅಲ್ಲೇ ಒಂದು ಪೇಪರ್ ಕೊಡ್ತಾರೆ, ಅದು ಆ ಕಂಪನಿ ಇದೆ. ಸೊ ಅದರಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಅಥವಾ ನಿಮ್ಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡು ಇದು ಇದ್ರ ಒಳಗಡೆ ಇಟ್ಕೊಂಡ್ಬಿಟ್ರೆ ಬಿಸಿ ಹಂಗೆ ಇರುತ್ತೆ, ಅಷ್ಟು ಜಲ್ದಿ ತಣ್ಣಗಾಗೋದಿಲ್ಲ. ನೋಡಿ, ಇದೇ ಇರಾನಿ ಕೊಬ್ಬುಸ್ ಕೊಬ್ಬುಸ್ ಅಂತಾರೆ ಇದಕ್ಕೆ. ಫೈನಲಿ ಕೊಬ್ಬುಸ್ ತಗೊಂಡಾಯ್ತು, ಅದೇ ತಂದೂರಿ ರೋಟಿ. ಸೊ ಗರಮ್ಮ ಗರಮ್ ಜಸ್ಟು ಇವಾಗ ತೆಗೆದುಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಹೊತ್ತು ಅದೇ ಬ್ಯಾಗ್ ಒಳಗಡೆ ಇಟ್ಟರೆ ಸ್ವಲ್ಪ ಹೊತ್ತು ಬಿಸಿ ಅರ್ಧನೇ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಬಿಸಿಯಾಗಿದ್ದಾಗಲೇ ಅದು ತಿನ್ನಬೇಕು, ಇನ್ನೂ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ. ಅದರಲ್ಲಿ ಎಳ್ಳು ಬೇರೆ ಹಾಕಿದ್ದಾರೆ. ಇದು ನಮ್ಮೂರಲ್ಲಿ ಈ ಒಲೆನೇ ಒಂಥರ ಇರುತ್ತೆ, ನಿಮಗೆ ಒಂದು ಪಿಕ್ಚರ್ ಕೂಡ ಇದೆ, ಅದನ್ನು ಹಾಕ್ತೀನಿ ಆಮೇಲೆ. ಆ ಒಲೆನೇ ಒಂಥರ, ಈ ಬೇಕ್ರಿಯಲ್ಲೆಲ್ಲ ಒಲೆ ಇಟ್ಟಿರ್ತಾರಲ್ವ ಅದೇ ರೀತಿನೇ, ಲೈಕ್ ಐಗ್ಲು ಥರ ಇರುತ್ತೆ. ಐಗ್ಲು ಅಂದರೆ ದಟ್ ಈಸ್ ಫಾರ್ ಕೋಲ್ಡ್ ಪ್ಲೇಸಲ್ಲಿರುತ್ತೆ, ಬಟ್ ಇದು ಹಾಟ್ ಪ್ಲೇಸ್. ಬಟ್ ಎರಡು ಒಂದೇನೆ. ಸೊ ಇವಾಗ ಎರಡೇ ಪೀಸ್ ಥರ ಕೇಳಿದ್ದಾರೆ, ಅದೇನಾದರೂ ಇದರಲ್ಲಿ ಲೈಕ್ ಸಲಾಡ್ ಏನಾದರೂ ಅದು ರೋಲು ಏನೋ ಒಂದು ಮಾಡ್ತಾರೆ ಅದರಲ್ಲಿ, ಬಿಕಾಸ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಹಂಗೆ ತಿನ್ಬೋದು, ಇಲ್ಲ ಇದರಲ್ಲಿ ಏನಾದರೂ ಮಾಡ್ಬೋದು. ಚೆನ್ನಾಗಿದೆ ನೋಡಿ, ಆ ಬ್ಯಾಗಲ್ಲಿ ಮುಕ್ಕಾಲು ಭಾಗ ಅದೇ ಇದೆ, ಚೆನ್ನಾಗಿರುತ್ತೆ. ಒಂದು ಕೊಬ್ಬುಸ್ ಇರಾನಿ ಕೊಬ್ಬುಸ್ ಒಂದು ತಿಂದರೆ ಸಾಕು, ಬೆಳಗ್ಗೆ ತಿಂದರೆ ನಿಮ್ಗೆ ಸಾಯಂಕಾಲ ಗಂಟ ಹಸಿವೆ ಆಗೋದಿಲ್ಲ, ಹಂಗೆ ಇರುತ್ತೆ, ನಿಮ್ಗೆ ಅದು ಫೀಲೇ ಬರಲ್ಲ ಶೀತ ಇದೆ ಹೊಟ್ಟೆ ಶೀತ ಇದೆ ಅಂತ. ಸೊ ಚೆನ್ನಾಗಿರುತ್ತೆ. ನಾನು ಕೆಲವರು ಅದನ್ನು 3 times ಅದೇ ಯೂಸ್ ಮಾಡೋರು ಇದ್ದಾರೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಡೈಲಿ ಹೊರಗಡೆ ಕಾಸು ಕೊಟ್ಟು ತಿನ್ನೋರು ತುಂಬ ಕಷ್ಟ ಇರುತ್ತೆ. ಸೊ ಅದರಿಂದ ಡೈಲಿ ಪರ್ಚೇಸ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅದರಿಂದ ಈ ರೀತಿ ನೋಡಿ, ಇದು ನಮ್ಮಂಥವ್ರಿಗೋಸ್ಕರನೇ ಇವೆಲ್ಲ ಮಾಡ್ದಂಗಿದ್ದಾರೆ, ತುಂಬಾ ಹೆಲ್ಪ್ ಆಗುತ್ತೆ. ಕಡಿಮೆ ಖರ್ಚು, ಯಾಕಂದರೆ ಒಂದು ಲೆಕ್ಕಾಚಾರದ ಮೇಲೆ ಎಲ್ಲ ಇಲ್ಲಿ ಬದುಕ್ತಾ ಇರ್ತಾರೆ. ಅಂದರೆ ಇನ್ನೊಂದು ಕೊಬ್ಬುಸ್ ಇದೆ, ಅದು ಒಂದು ಚಿಕ್ಕದು, ಇದಕ್ಕಿಂತ ಇದರಲ್ಲಿ 4 pieces ಬರುತ್ತೆ. ಅದು ಕೊಬ್ಬುಸ್ ಪ್ಯಾಕೆಟಲ್ಲಿ 5 pieces ಬರುತ್ತೆ, ಅಂದರೆ ಇದರಲ್ಲಿ ಡಿವೈಡ್ ಮಾಡಿದ್ರೆ ಈ ಒಂದು ರೋಟಿಯಲ್ಲಿ ಅದು 4 ಬರುತ್ತೆ. ಸೊ ಹಂಗೆ ಅದರಲ್ಲಿ 5 pieces ಬರುತ್ತೆ, ಅದನ್ನು ಒಂದು ಟೈಮ್ಗೆ 2-3 ಹಂಗೆ ತಿನ್ಕೋಬೋದು. ಅದು 50 fills ಒಂದು 50 ಇಂಡಿಯಾ ಇಲ್ಲಿ ಕುವೈತಿ ದಿನಾರಲ್ಲಿ 50 fills ಅಂದರೆ ನಮ್ಮೂರಿಗೆ ಒಂದು 10 rupees ಆಗುತ್ತೆ. 10 rupees ಒಂದು 5 pieces ಬರುತ್ತೆ. ಸೊ 2 times ಅದನ್ನು ಊಟ ಮಾಡ್ಬೋದು. ಇದನ್ನು 1 or 2 ತಗೊಂಡ್ರೆ ಒಂದು ದಿನಕ್ಕೆ ಊಟ ಆಗ್ಬಿಡುತ್ತೆ. ಸೊ ಇದು ತುಂಬ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಹಲವಾರು ಕಂಟ್ರಿಗಳಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರಲ್ವ, ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಮಗಂದರೆ ಬೈ ಗಾಡ್ ಸ್ಟ್ರೆಸ್, ನಾವು ಕೆಲಸ ಮಾಡೋ ಜಾಗದಲ್ಲಿ ಅಕಮಡೇಷನ್ ಎಲ್ಲ ಇರೋದ್ರಿಂದ ಫುಡ್ಡು ಬೆಡ್ಡು ರೋಜ್ಗೆ ಗುಡ್ಡು ಎಲ್ಲ ಫ್ರೀನೇ. ಸೊ ಅದರಿಂದ ದೇವ್ರ ದಯಿಂದ ಊಟದ್ದೇನು ಕೊರತೆ ಇಲ್ಲ, ಚೆನ್ನಾಗೇ ಇದೆ. ಜಸ್ಟ್ ಎಕ್ಸಾಂಪಲ್ ಈ ರೀತಿ ಇದೆ. ಇದನ್ನು ತಿಂದು ಕೂಡ
ಬದುಕೋಬೋದು ಅಷ್ಟರ ಮಟ್ಟಿಗೆ ಫೆಸಿಲಿಟೀಸ್ ಇದೆ. 5 paisa ಕೂಡ ವ್ಯಾಲ್ಯೂ ಇದೆ. ಸೊ ಅದು ಇಲ್ಲಿ ವಿಷಯ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಲೇ ಈ ವಿಡಿಯೋ ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಐ ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲವ್ ಯು ಆಲ್ ಗೈಸ್. ಟಿಲ್ ದೆನ್ ದಿಸ್ ಇಸ್ ಪಿ ಕೇರ್ ಸೈನಿಂಗ್ ಅಪ್. ಬೈ ಬೈ, ಟೇಕ್ ಕೇರ್.